Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ನೇರವಾಗಿ ಒಂದಿಷ್ಟು ಕ್ವೆಶನ್ಗಳನ್ನು ಕೇಳಬೇಕು, ಮತ್ತು ನಮ್ಮ ಡಾಕ್ಟರ್ಗೆ ನಾನು ಕೇಳಬೇಕು. ಯು ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಅಬೌಟ್ ಯುವರ್ ಕಂಪ್ನಿ ಆ್ಯಂಡ್ ಟೈಲ್ಸ್ನ ಬಗ್ಗೆ ಎಲ್ಲ ಹೇಳಿದಿರಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಮಂಗಳೂರು ಅಂತ ಹೇಳಿದರೆ ಮಳೆ ಬಂದರೆ ಲೆಕ್ಕಕ್ಕಿಂತ ಹೆಚ್ಚು ಮಳೆ, ಬಿಸಿಲು ಬಂದರೆ ಲೆಕ್ಕಕ್ಕಿಂತ ಹೆಚ್ಚು ಬಿಸಿಲು, ಟೈಲ್ಸ್ ಪ್ಲಾಸ್ಟಿಕಲ್ಲಿ ಮಾಡ್ತಿದ್ದೀನಿ ಅಂತ ನೀವು ಹೇಳಿದಿರಿ. ಸೊ ಆ ಟೈಲ್ಸ್ ಮೆಲ್ಟ್ ಆಗೋದಿಲ್ವ ಅಂತ ಹೆಚ್ಚಿನವರಿಗೆ ಈ ಪ್ರಶ್ನೆ ಇರ್ಬೋದು ತಲೆಯಲ್ಲಿ. ಅಥವಾ ನಮ್ಮ ಈ ವೆದರ್ಗೆ ಹೇಗೆ ಸೂಟೇಬಲ್ ಆಗುತ್ತೆ ನಿಮ್ಮ ಟೈಲ್ಸ್, ಹಾಗೆ ಪ್ರೊಸೀಜರ್ ಅನ್ನು ಸ್ವಲ್ಪ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್. ಸೊ ನಮ್ಮ ಟೈಲ್ಸ್ ನೀವು ಹೇಳಿದಾಗೆ ಪ್ಲಾಸ್ಟಿಕ್ಕಲ್ಲಿ ಮಾಡಿರುವಂಥದ್ದು, ಮೆಲ್ಟ್ ಆಗೋದಿಲ್ಲ ಖಂಡಿತ. ನಾವು ನಮ್ಮ ಟೈಲ್ಸ್ ಬೇಸಿಕಲಿ ಕಾಂಪೋಸಿಟ್ ಟೈಲ್ ಅಂತ ಹೇಳಿ ಕರಿತೇವೆ. ವೇಸ್ಟ್ ಪ್ಲಾಸ್ಟಿಕ್ ಮತ್ತು ವೇಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್, ಸರಿಯಾಗಿ ಹೇಳಬೇಕಾದ್ರೆ ನಮ್ಮ ಈ ಫೌಂಡ್ರೀಸ್ ಇರ್ತದೆ, ನಮ್ಮ ಐಯನ್ ಮೆಟಲ್ ಕಾಸ್ಟಿಂಗ್ ಮಾಡುವಂಥ ಒಂದು ಇಂಡಸ್ಟ್ರಿಯಲ್ಲಿ ಒಂದು ತರಹದ ಬಗೆಯ ಮಣ್ಣನ್ನು ಯೂಸ್ ಮಾಡ್ತಾರೆ. ಸೊ ಅದು ಮರುಬಳಕೆ ಮಾಡಲಿಕ್ಕಾಗ್ತದೆ. ಕೆಲವು ಬಳಕೆಗಳ ನಂತರ ಅದರ ಮೋಲ್ಡ್ ಆಗುವ ಕೆಪ್ಯಾಸಿಟಿ ಬಿಡ್ತದೆ ಅದರಲ್ಲಿ. ಸೊ ಈ ಮಣ್ಣನ್ನು ಡಂಪ್ ಮಾಡ್ತಾರೆ. ಸೊ ಇಂಥ ಮಣ್ಣನ್ನು ಮತ್ತು ಕೆಲವು ಬೇರೆ ಥರದ ಮಣ್ಣುಗಳನ್ನು ನಾವು ಬಳಸ್ಕೊಂಡು, ಅದು ಕೂಡ ವೇಸ್ಟೇ. ಸೊ ಇಂಥದ್ದನ್ನು ಬಳಸ್ಕೊಂಡು ನಮ್ಮ ಈ ಪ್ಲಾಸ್ಟಿಕ್ಕಿನೊಟ್ಟಿಗೆ ಒಂದು ಕಾಂಪೋಸಿಟ್ ಮಾಡಿ, ಒಂದು ಮಿಕ್ಸ್ಚರ್ ಮಾಡಿ, ಕೆಲವು ಪ್ರೊಸೆಸ್ಗಳು ಮಾಡಿ, ಶ್ರೆಡ್ಡಿಂಗ್ ಆಗಿರ್ಬೋದು, ಆಗ್ಲೋಮರೇಷನ್ ಹೇಳಿ ಪ್ರೊಸೆಸ್ ಇರ್ತದೆ, ಇದೆಲ್ಲ ಮಾಡಿ ಒಂದು ಹೀಟ್ ಮೆಲ್ಟಿಂಗ್ ಮಷೀನ್ ಅನ್ನುವ ಒಂದು ಮಷೀನಲ್ಲಿ ಹಾಕಿ ನಾವೊಂದು ಪೇಸ್ಟ್ನ ಲೆಕ್ಕಕ್ಕೆ ಒಂದು ಈ ಮಿಕ್ಸ್ಚರನ್ನು ತಂದು ಅದನ್ನು ಒಂದು ಡೈ ಮೋಲ್ಡಿಗೆ ಹಾಕಿ ಮಾಡುವಂಥ ಒಂದು ವಿಧಾನ. ಸೊ ಈ ನಮ್ಮ ಟೈಲ್ ಏನಿದೆ ಪ್ಲಾಸ್ಟಿಕ್ಕಲ್ಲಿ ಮಾಡಿದರೂ ಸಹ ಇದರೊಟ್ಟಿಗೆ ಸ್ಯಾಂಡ್ ಇರುವ ಕಾರಣ ಮೆಲ್ಟ್ ಆಗುವುದಿಲ್ಲ. ಇದರ ಫಿಸಿಕಲ್ ಪ್ರಾಪರ್ಟೀಸ್ ಇನ್ನಷ್ಟು ಗಟ್ಟಿ ಆಗ್ತದೆ. ಮಲ್ಟಿಲೇಯರ್ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀರಾ? ಹೌದು, ನಾವು ಇಲ್ಲಿ ಮೇನ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರೋದು ಮಲ್ಟಿಲೇಯರ್ ಪ್ಲಾಸ್ಟಿಕ್, ನಾನು ಆಗಲೇ ಹೇಳಿದಾಗೆ. ಸೊ ಈ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಹೇಳಿದರೆ ನಮ್ಮ ಮನೆಯ ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಒಂದು ಬೋನ್ವಿಟಾ ಪ್ಯಾಕೇಜ್ ಆಗಿರ್ಬೋದು, ಇಲ್ಲ ನಮ್ಮ ಮಸಾಲೆ ಕಿಚನಲ್ಲಿ ಬರುವಂಥ ಮಸಾಲ ಪ್ಯಾಕೇಜ್ ಆಗಿರ್ಬೋದು, ಅದರಲ್ಲಿ ಮಲ್ಟಿ ಲೇಯರ್ಸ್ ಇರ್ತದೆ. ಒಂದು ಅಲ್ಯೂಮಿನಿಯಂ ಲೇಯರ್ ಇರ್ತದೆ, ಪ್ಲಾಸ್ಟಿಕ್ ಲೇಯರ್ ಇರ್ತದೆ, ದಿಸ್ ಪ್ರಿಂಟಿಂಗ್ ಆನ್ ಇಟ್. ಸೊ ಇಂಥ ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡಲಿಕ್ಕೆ ತುಂಬ ಚಾಲೆಂಜಿಂಗ್, ಕಷ್ಟವಾದ ವಿಷಯ. ಸೊ ಯೂಶಲಿ ಹೇಳಿದಾಗೆ ಲ್ಯಾಂಡ್ ಡಂಪಿಂಗ್ ಹೋಗ್ತದೆ, ಇಲ್ಲದಿದ್ದರೆ ಸಿಮೆಂಟ್ ಫ್ಯಾಕ್ಟ್ರೀಸಿಗೆ ಹೋಗ್ತದೆ ಬರ್ನ್ ಆಗಲಿಕ್ಕೆ. ಸೊ ನಾವು ಇಂಥ ಮೇಜರ್ ಈ ಪ್ಲಾಸ್ಟಿಕನ್ನು ತಗೊಂಡು ಅದರಿಂದ ನಮ್ಮ ಟೈಲ್ಸನ್ನು ಮಾಡ್ತಾ ಇದ್ದೇವೆ. ಓಕೆ, ಎಸ್, ನಾನು ಕೂಡ ಇವರ ಪೇಜ್ ಇನ್ಸ್ಟಾದಲ್ಲ ನೋಡಿದೆ. ನಿಮ್ಮ ಆ ಟೈಲ್ಸಿಗೆ ತೆಂಗಿನಕಾಯಿ ಬಿದ್ದರೂ ಕೂಡ ಏನಾಗೋದಿಲ್ಲ. ಸೊ ಕಾರ್ ಪಾಸ್ ಮಾಡಿದರೂ ಕೂಡ ಟೈಲ್ಸ್ ಏನಾಗೋದಿಲ್ಲ. ಸೊ ಹಾಗೆ ಅವ್ರು ಹಿಡ್ಕೊಂಡು ಬರೋ ಒಂದು ಟೈಲ್ಸ್ ಕೆಳಗೆ ಬಿತ್ತು, ಈಗ ಏನಾಗಲಿಲ್ಲ. ಸೊ ನನಗೆ ಅದರ ಮೇಲೆ ನಂಬಿಕೆ ಇದೆ. ಬಟ್ ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನೋ ಪ್ಲಾಸ್ಟಿಕ್ ಹೇಳ್ತಿದ್ದೇವೆ, ಅದು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಮುಂದಿನ ಏನು ಯೂತ್ ಇದೆ ಅವರಿಗೆ ಒಂದು ಇವರ ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ. ಮುಂದಕ್ಕೆ ಆದಿತ್ಯ ಕಲ್ಲುರಾಯ ಸರ್ ನಾನು ಕೇಳಬೇಕು, ಒಂದಿಷ್ಟು ಐ ಟಿ ಕಂಪ್ನೀಸ್ ಬಗ್ಗೆ ಮಾತಾಡುವಾಗ ನಾವು ಏನು ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಂಥ ಕಂಪ್ನಿಗಳಿರುವಂಥದ್ದು ಅಂತ ಹೇಳಿದ್ದೇವೆ. ನೀವು ಪುತ್ತೂರಿನಲ್ಲಿ ಕೂತ್ಕೊಂಡು ಈ ಕಂಪ್ನಿ ರನ್ ಮಾಡ್ತಾ ಇದ್ದೀರಾ. ಸೊ ಚಾಲೆಂಜಸ್ ಆಫ್ ರನ್ನಿಂಗ್ ಐ ಟಿ ಕಂಪ್ನೀಸ್ ಅಂತ ಹೇಳಿದರೆ, ಸೊ ಏನು ಅಂತ ನೀವು ಅಂದ್ಕೊಳ್ತೀರಿ? ಖಂಡಿತವಾಗಿಯೂ ಪುತ್ತೂರಿನಲ್ಲಿ ಐ ಟಿ ಕಂಪನಿ ಸ್ಥಾಪಿಸುವಾಗ ಅದರದ್ದೇ ಆದ ಚಾಲೆಂಜಸ್ ಇದೆ. ಚಾಲೆಂಜಸ್ ಯಾವುದು ಹೇಳಿದರೆ, ನಮಗೆ ಎಲೆಕ್ಟ್ರಿಸಿಟಿ, ಇಂಟರ್ನೆಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಅದು ಚೆನ್ನಾಗೇ ಇದೆ. ಒಂದು ಉದಾಹರಣೆ ಹೇಳ್ತೇನೆ. 2016 ನಮ್ಮದೊಂದು ಯು ಎಸ್ ಕ್ಲೈಂಟಿಗೆ ನಾವು ಸರ್ವ್ ಮಾಡ್ತಾ ಇದ್ದೆವು. ಸೊ ಅವರು ಕೇಳಿದರು ನಮ್ಮಲ್ಲಿ, ನೀವು ಬಿಸ್ನೆಸ್ ಸಪೋರ್ಟ್ ಸಹ ಮಾಡ್ತೀರಾ ನಮಗೆ ಅಂತೇಳಿ. ಆ ಬಿಸ್ನೆಸ್ ಸಪೋರ್ಟ್ ಹೇಳಿದರೆ ಅವರ ಟೈಮಿಂಗಿಗೆ ನಾವು ಇಲ್ಲಿ ಅವೈಲೇಬಲ್ ಇದ್ದು ಅವರಿಗೆ ಸಪೋರ್ಟ್ ಕೊಡಬೇಕು. ಅದು ಯಾವಾಗ ಆಗ್ತದೆ? ನಮ್ಮದು ನೈಟ್ ಆಗ್ತದೆ.
ಸೊ ನೈಟ್ ಶಿಫ್ಟ್ ಹಾಗೆ ನಾವು ಹುಮ್ಮಸ್ಸಲ್ಲಿ ನಾವು ನೈಟ್ ಶಿಫ್ಟ್ ಸಹ ಸ್ಟಾರ್ಟ್ ಮಾಡಿದೆವು. ನೈಟ್ ಶಿಫ್ಟಿಗೆ ನಾವು 4 ಜನ ಹೈರ್ ಮಾಡಿ ನಾವೇ ಇದ್ದುಕೊಂಡು ಅದನ್ನು ನಡೆಸ್ತಾ ಇದ್ದೆವು. ಬಟ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ ಬಂದಾಗ 2018 ನಂತರ 19 ಸ್ಟಾರ್ಟಿಂಗಲ್ಲಿ ಕೋವಿಡ್ ಬಂದಾಗ ಇಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದೆಲ್ಲೆಡೆ ಒಂದು ಖಚಿತತೆ ಇರಲಿಲ್ಲ. ಸೊ ಕ್ಲೈಂಟ್ ಕೂಡ ಆ ಟೈಮಲ್ಲಿ ಟೆಂಪರರಿಲಿ ಅವರು ಕೂಡ ಕ್ಲೋಸ್ ಮಾಡಿದರು. ಸೊ ಆದ್ದರಿಂದ ನಮಗೆ ಸಹ ಆ ಟೈಮಲ್ಲಿ ಅಬ್ರಪ್ಟಾಗಿ ಅದನ್ನು ನಿಲ್ಲಿಸಬೇಕಾಗಿ ಬಂತು ಆ ಸರ್ವಿಸನ್ನು. ಅದರ ನಂತರ ನಾವು ಮುಂದುವರಿಸಲಿಲ್ಲ. ಯಾಕೆ ಹೇಳಿದರೆ ನಮ್ಮ ಪುತ್ತೂರಿಗೆ ನೈಟ್ ಶಿಫ್ಟಿನ ಕಲ್ಚರ್ ಒಗ್ಗಿಕೊಂಡು ಬರಲಿಲ್ಲ. ಯಾಕೆ ಹೇಳಿದ್ರೆ ಈಗ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಆ ನಗರ ಎಂದೂ ಮಲಗುದಿಲ್ಲ. ರಾತ್ರಿ ಆಗಲಿ ಎಷ್ಟೇ ಹೊತ್ತಿಗಾದರೆ ನೀವು ಹೊರಗಡೆ ಹೋದರೆ ನಿಮಗೆ ಅಲ್ಲಿ ಏನಾದರೂ ಸಿಗ್ತದೆ. ಬಟ್ ಪುತ್ತೂರು ಹಾಗೆ ಅಲ್ಲ. ಪುತ್ತೂರೊಂದು 8 ಗಂಟೆಯ ನಂತರ ನಿಮಗೆಲ್ಲ ಅಂಗಡಿಗಳು ಮುಚ್ತಾ ಇರುತ್ತೆ, ಏನೂ ಸಿಗೋದಿಲ್ಲ. ಸೊ ಏನು ಮಾಡ್ತಾಯಿದ್ರು, ನಮ್ಮಲ್ಲಿ ಬರ್ತಾಯಿದ್ದವರು ನೈಟ್ ಶಿಫ್ಟ್ ಮಾಡ್ತಿದ್ರು, ಅವರಿಗೆ 2 ಶಿಫ್ಟ್ ಇತ್ತು ನೈಟಲ್ಲಿ ಮಾಡ್ತಿದ್ರು, ಮಲಗ್ತಿದ್ರು, ಬೆಳಗ್ಗೆ 11 ಗಂಟೆಗೆ ಹೇಳ್ತಿದ್ರು, ಪುನಃ ಊರಿಡಿ ತಿರುಗ್ತಾ ಇದ್ರು, ಪುನಃ ರಾತ್ರಿ ಬಂದು ಕೆಲಸ ಮಾಡ್ತಾಯಿದ್ರು. ಅದು ನಿಮಗೆ ಲಾಂಗ್ ಟರ್ಮ್ ಆಗಿ ಲಾಂಗ್ ಟರ್ಮಲ್ಲಿ ನಿಮಗೆ ಆ ಹೆಲ್ತ್ಗೆ ಏನಾದರೂ ಇಶ್ಯೂ ಆಗ್ತದೆ. ಸೊ ನಮಗೆ ಪದೇ ಪದೇ ಜನರನ್ನು ಬದಲಿಸಬೇಕಾಗಿ ಬಂತು, ಶಿಫ್ಟ್ಗಳು ಚೇಂಜ್ ಮಾಡಬೇಕಾಗಿ ಬಂತು. ಸೊ ಅಂಥ ಸಮಸ್ಯೆಗಳು ನಮಗೆ, ಅಂಥ ಚಾಲೆಂಜ್ ನಮಗೆ Tier 3 city ಪುತ್ತೂರಲ್ಲಿ ತಗೊಳ್ಳಿಕ್ಕೆ ಕಷ್ಟ. ಇನ್ನೊಂದು ಏನು ಹೇಳಿದರೆ ಪುತ್ತೂರಲ್ಲಿ ಪ್ರತಿಭೆಗಳು ಇಲ್ಲ ಅಂತೇಳಿಯಲ್ಲ, ಪುತ್ತೂರಲ್ಲೇ ಹೆಚ್ಚಿನ ಪ್ರತಿಭೆಗಳಿವೆ. ಎಲ್ಲರೂ ಬೆಂಗಳೂರಲ್ಲಿದ್ದಾರೆ, ಎಲ್ಲ ಬೇರೆ ಬೇರೆ ನಗರದಲ್ಲಿ ಬೇರೆ ಬೇರೆ ಫಾರಿನ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಊರಿನದ್ದೇ ಒಂದು ಕಂಪನಿ ಅಂತೇಳಿ ಆಗುವಾಗ ಅದನ್ನು ಅವರನ್ನು ಕನ್ವಿನ್ಸ್ ಮಾಡಿ ನಮ್ಮ ಊರಲ್ಲೇ ವರ್ಕ್ ಮಾಡಿ ಅಂತೇಳಿ ಹೇಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಒಂದು ಪೊಸಿಷನ್ ಓಪನ್ ಇದ್ದರೆ, ಆ ಪೊಸಿಷನ್ಗೆ ಏಬಲ್ ವ್ಯಕ್ತಿಯನ್ನು ತುಂಬಬೇಕಿದ್ರೆ ನಮಗೊಂದು 2-3 ತಿಂಗಳು ಬೇಕಾಗತ್ತೆ. ಸೊ ಅಂಥ ಸಮಸ್ಯೆಗಳಿವೆ. ಮತ್ತು ಇನ್ನೊಂದು ಏನು ಹೇಳಿದರೆ, ಸಿ ನಮಗೆ US ಅಲ್ಲಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಆಗಿರ್ಬೋದು, ಮುಂಬೈಯ ಕಂಪನಿಗಳು ನಮ್ಮನ್ನು ಹುಡುಕಿಕೊಂಡು, ನಮ್ಮ ಹಿಂದಿನ ವರ್ಕ್ಗಳನ್ನು ನೋಡಿಕೊಂಡು ಹುಡುಕಿಕೊಂಡು ಬಂದು ನಮ್ಮ ಹತ್ರ ಸರ್ವಿಸ್ ಕೇಳ್ತಾ ಇದ್ದಾರೆ. ಬಟ್ ಊರಿನದ್ದೇ ಕಂಪನಿಗಳು ಆಗುವಾಗ, ಊರಿನದ್ದೇ ಉದ್ಯಮಗಳಾಗುವಾಗ ಅವ್ರಿಗೆ ಏನೋ ಒಂದು ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ಹೇಳುವ ಥರ, ಏನೋ ಒಂದು ಇವರಿಂದ ಅಷ್ಟು ಕ್ವಾಲಿಟಿಯನ್ನು ಸಿಗ್ಲಿಕ್ಕಿಲ್ಲ ಅಂತೇಳಿ ಅದು ನಮ್ಮನ್ನು ಟ್ರೈ ಮಾಡದೆ ಅಂತ ಒಂದು ಮನೋಭಾವನೆ ಕೂಡ ಇರ್ತದೆ. ಸೊ ಅದನ್ನೆಲ್ಲ ಮೀರಿ ಬರಬೇಕಾಗ್ತದೆ. ಈಗ ಇವರು ಎಲ್ಲ ಹೇಳಿದಾಗೆ ವೋಕಲ್ ಫಾರ್ ಲೋಕಲ್ ಅಂತೇಳಿ ಹೇಳುವಂಥ ಕಾನ್ಸೆಪ್ಟನ್ನು ದೊಡ್ಡ ದೊಡ್ಡ ಉದ್ಯಮಗಳು ಕೂಡ ಅಳವಡಿಸಬೇಕಾಗ್ತದೆ ಅಂತೇಳಿ ಹೇಳ್ತೇನೆ. ಸೊ ಅದು ಚಾಲೆಂಜ್ ಇದೆ ಪುತ್ತೂರಲ್ಲಿ. ಸೊ ಥ್ಯಾಂಕ್ ಯು. ಇನ್ನು ಪ್ರಣವ್ ಭಟ್ ಅವರೇ, ನೀವು ಸ್ವದೇಶಿ ಮಾರ್ಟ್ ಬಗ್ಗೆ ಹೇಳಿದ್ರಿ, ಯಾವ್ಯಾವ ಲೋಕಲ್ ಪ್ರಾಡಕ್ಟ್ಗಳನ್ನು ಹೇಗೆ ನೀವು ಅಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೀರಾ ಅಂತ. ಈ ಒಂದು ಲಾಂಗ್ ಟರ್ಮ್ ಅಂತ ಹೇಳುವಾಗ, ಇದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವಾಗ ನಿಮ್ಮ ಆಲೋಚನೆ ಬೇರೆ ಇರಬಹುದು. ಇದನ್ನು ಇನ್ನಷ್ಟು ಡೆವಲಪ್ ಮಾಡಬೇಕು, ಇನ್ನಷ್ಟು ಜನರಿಗೆ ಹೆಚ್ಚು ಪರಿಚಯ ಆಗುವ ಹಾಗೆ ಮಾಡಬೇಕು ಅಂತ ಹೇಳುವಂಥ ಆಲೋಚನೆ, ಅದರ ಬಗ್ಗೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಹಾಗೆ ನಿಮ್ಮ ಊರಿನ ಏನು ಹೇಳಿದಿರಿ ಲೋಕಲೈಟ್ಸ್ ಏನಿದ್ದಾರೆ, ಅವರಿಗೆ ಉದ್ಯೋಗವನ್ನು, ಅವರಿಗೆ ಒಂದು ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಹೇಗೆ ಸಹಾಯ ಆಗುತ್ತೆ ಅದು? ಖಂಡಿತವಾಗಿಯೂ ಹೌದು. ಬಹುಶಃ ಇದನ್ನು ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೇನೆ. ಏನಂತ ಹೇಳಿದರೆ, ಮೊದಲನೇದಾಗಿ ನಾವು ಮೊದಲ ಆದ್ಯತೆ ನಾವು ನಮ್ಮೂರಿನ ಒಂದು ಏನೆಲ್ಲ ನಾವು ತಯಾರಿಸ್ತೇವೆ ನಮ್ಮೂರಲ್ಲಿ, ಅದನ್ನು ಮೊದಲನೇದಾಗಿ ಗುರುತಿಸಿ ಅದಕ್ಕೆ ಡಿಜಿಟಲ್ ಮಾರ್ಕೆಟನ್ನು ಕೊಡುವಂತಹ ಪ್ರಯತ್ನ ಮೊದಲಿಗೆ ಆಗಬೇಕಾಗಿದೆ. ಅದನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಅಂತ ಹೇಳಿದರೆ ಮೊದಲನೇದಾಗಿ ಈಗ ಪುತ್ತೂರು ಅಂತ ತಿಳ್ಕೊಂಡ್ರೆ ಪುತ್ತೂರಲ್ಲಿ ನಾವು ಏನೆಲ್ಲ ತಯಾರಿ ಮಾಡ್ತೇವೆ ಅದನ್ನು ಮೊದಲನೇದಾಗಿ ಡಿಜಿಟಲ್ಗೆ ಕರ್ಕೊಂಡು ಬರಬೇಕಾಗಿದೆ. ಎಷ್ಟೋ ಜನಕ್ಕೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋದು ಗೊತ್ತೇ ಇಲ್ಲ. ಇನ್ನೆಷ್ಟೋ ಜನ ಏನು ಅಂತ ಹೇಳಿದರೆ ಇದು ಏನಪ್ಪ ಇದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ನಾವು ಭವಿಷ್ಯವನ್ನು ನೋಡಿದರೆ ಆವಾಗ ನಾವು ಆನ್ಲೈನಲ್ಲಿ ಕೂಡ ಸಸ್ಟೈನ್ ಆಗುವ ಪರಿಸ್ಥಿತಿ ಬರ್ತದೆ. ಯಾಕಂತೇಳಿದರೆ ಇವತ್ತು ಎಷ್ಟೋ ಜನ ಶಾಪಿಗೆ ಹೋಗೋದನ್ನೇ ನಿಲ್ಲಿಸಿದ್ದಾರೆ, ಎಲ್ಲವೂ ಅವರ ಮನೆ ಬಾಗಿಲಿಗೆ ಬರಬೇಕು, ಅದು ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಆನ್ಲೈನಲ್ಲೇ ಆರ್ಡರ್ ಮಾಡ್ತಾ ಇರುವ ಕಾರಣ ಎಲ್ಲಿ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ಗಳನ್ನು ಬಳಸ್ತೇವೆ ಅಲ್ಲಿ ಇಂತಹ ಸ್ವದೇಶಿ ಮಾರ್ಟ್ಗಳನ್ನು ಬಳಸ್ಬೋದಾ ಅಂತ ಹೇಳುವ ಒಂದು ಕ್ವಶನ್ ಮಾರ್ಕ್ ಜೊತೆ ಇದನ್ನು ಕರ್ನಾಟಕದ ಇಡೀ ಮಾತ್ರ ಅಲ್ಲ ಭಾರತದ ಇಡೀ, ಈ ನೀವು ನೋಡಿದರೆ ಬಹುಶಃ ನನಗೆ ಪ್ರತಿದಿನ ಕೂಡ ಕಾಲ್ ಬರ್ತಾ ಇರ್ತದೆ ಯಾರದಾದರೂ ಒಂದು, ನಾವು ಏನು ಮನೆಯಲ್ಲಿ ತಯಾರಿ ಮಾಡ್ತಾ ಇದ್ದೇವೆ ಗೋ ಉತ್ಪನ್ನಗಳಾಗಿರ್ಬೋದು. ಬೇರೆ ಬೇರೆ ಜನ ಹಳ್ಳಿಯಲ್ಲಿ ಯಾರೊಬ್ಬರು ಕಾಲ್ ಮಾಡಿದ್ರು, ಅವರು ಹಳ್ಳಿಯಲ್ಲಿ ಗೋ ಉತ್ಪನ್ನದಿಂದ ಗಂಡ ಹೆಂಡತಿ ತಯಾರಿ ಮಾಡ್ತಾ ಇದ್ದಾರೆ ಗೋ ಉತ್ಪನ್ನ, ಅದನ್ನು ನೀವು ಮಾರ್ಕೆಟ್, ಪಾಪ ಅವರಿಗೆ ಮಾರ್ಕೆಟ್ ಅವ್ರನ್ನ ಅವರ ಊರು ಅಷ್ಟೇ ಅವ್ರು ಗೊತ್ತಿರೋದು, ಆದರೆ ಅದಕ್ಕಿಂತ ಹೊರಗೆ ಏನಿದೆ ಜಗತ್ತು ಅದು ಗೊತ್ತಿರೋದಿಲ್ಲ. ಸೊ ಅವರಿಗೆ ಅದನ್ನು ಪರಿಚಯ ಮಾಡುವಂತಹ ಕೆಲಸ ಮಾಡಬೇಕು ಅಂತ ಇದ್ದೇನೆ. ಮಾತ್ರ ಅಲ್ಲ,
ಇವತ್ತು ಇಡೀ ಭಾರತದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲೂ ಕೂಡ ಈ ಸ್ವದೇಶಿ ಮಾರ್ಟನ್ನು ಕೂಡ ಅದನ್ನು ಉಪಯೋಗಿಸುವಂತೆ, ಹೇಗೆ ನಾವು ಫ್ಲಿಪ್ಕಾರ್ಟ್ ಅಮೆಝಾನ್ ಹೇಗೆ ನಾವು ದಿನ ಬಳಸ್ತೇವೆ, ದಿನ ಅದನ್ನು ನೋಡ್ತಾ ಇರ್ತೇವೆ, ಅದೇ ರೀತಿ ನಮ್ಮ ಉತ್ಪನ್ನಗಳಿಗೆ ನಾವು ಬೆಲೆ ಕೊಟ್ಟರೆ ಖಂಡಿತವಾಗಿಯೂ ಅದೊಂದು ಒಳ್ಳೆಯ ರೀತಿಯಲ್ಲಿ ಬೆಳೀತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಪ್ರಣವ್ ಭಟ್ ಅವರಿಗೆ. ಸೊ ನೌ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್. ನನ್ನೊಬ್ಬನನ್ನು ಬಿಟ್ಟು ಮೂವರ ಹತ್ರ ಕೂಡ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಮಲ್ಲಿ ಏನು ಪ್ರಶ್ನೆಗಳಿದೆ ಎಲ್ಲರೂ ಕೂಡ ಸಮರ್ಥವಾಗಿ ಉತ್ತರವನ್ನು ನಿಮ್ಮ ಕ್ವೆಶನ್ಸ್ಗಳಿಗೆ ಕೊಡ್ತಾರೆ. ನಿಮ್ಮ ವಾಲಂಟಿಯರ್ಸ್ ನೀವು ಕೈ ಎತ್ತಿ ಅಲ್ಲಿಗೆ ಬರ್ತಾರೆ. ಓಕೆ, ಒಂದು 15 ಮಿನಿಟ್ಸ್ ಮಾತ್ರ ಇರೋದು. ನಾನು ಮಾಡರೇಟರ್ ಆಗಿರೋದ್ರಿಂದ 2 ಗಂಟೆಗೆ ಶಾರ್ಪ್ ಆಗಿ ನಾನು ಈ ಸೆಷನ್ ನಿಲ್ಲಿಸಬೇಕು. ಎಸ್ ಪ್ಲೀಸ್. ಇದು ಸ್ವದೇಶಿ ಮಾರ್ಟ್ ಪ್ರಾಡಕ್ಟ್ಸ್ ಇದೆಯಲ್ಲ, ಅದು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಅದರಲ್ಲಿ ಹಾಕಿದರೆ ಡೆವಲಪ್ಮೆಂಟ್ ಆಗುತ್ತೆ, ಯಾಕಂದರೆ ಅಲ್ಲಿ ತುಂಬ ಕಸ್ಟಮರ್ಸ್ ಬರುತ್ತೆ. ಆ ವೆಬ್ಸೈಟಲ್ಲಿ 1 ಬಿಲಿಯನ್ ಟ್ರಾಫಿಕ್ ಬರುತ್ತೆ, ಅಮೆಝಾನಲ್ಲಿ ಪರ್ ಡೇ 1 ಬಿಲಿಯನ್ ಟ್ರಾಫಿಕ್ ಬರುತ್ತೆ. ಸೊ ಅದು ನೀವು ಟ್ರೈ ಮಾಡಲಿಕ್ಕೆ ನೀವು ಆ ಥರ ಮಾಡ್ತೀರಾ? ಮತ್ತು ಸೆಕೆಂಡ್, ನಿಮ್ಮದು ಇದರಲ್ಲಿ ನಿಮ್ಮದು ಪ್ಲಾಟ್ಫಾರ್ಮಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ, ಫೇಸ್ಬುಕ್ಕಲ್ಲಿ ಇದು ಮಾಡಿ, ಅದು ಏನಂತರ ಪ್ಲ್ಯಾನ್ ಇದೆ ನಿಮಗೆ ಎಕ್ಸ್ಪ್ಯಾಂಡ್ ಮಾಡೋದು ಆ ಥರ? ಸೊ ಸ್ವದೇಶಿ ಮಾರ್ಟ್ ಅಲ್ಲಿ ಏನು ಅಂತ ಹೇಳಿದರೆ, ಇವಾಗ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ನೀವು ನೋಡ್ತೀರಿ, ಅವ್ರು ಹೇಗೆ ಒಂದು ಡಂಪನ್ನು ಒಂದಿಷ್ಟು ಐಟಮ್ಗಳನ್ನು ತರಿಸಿರ್ತಾರೆ, ಅವರಲ್ಲಿಂದ ಸೇಲ್ ಮಾಡ್ತಾರೆ. ಇದರಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ, ನೇರವಾಗಿ ಯಾರು ಉತ್ಪಾದನೆ ಮಾಡ್ತಾರೆ ಒಂದು ಉತ್ಪನ್ನವನ್ನು, ಅದನ್ನು ಗ್ರಾಹಕರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ವಿ. ಅಂದರೆ ನಾನೀಗ ಮಿಡ್ಲಲ್ಲಿ ಏನೂ ಮುಟ್ಟುವುದಿಲ್ಲ ಆ ವಸ್ತುವನ್ನು. ನಾವು ಏನು ಅವರಿಗೆ ಮೊದಲು ಹೇಗೆ ಬರ್ತಿತ್ತು, ಈಗ ಆರ್ಡ್ರ್ ಬಂದರೂ ಕೂಡ ಒಂದು ವಾಟ್ಸಪ್ಪಲ್ಲಿ ಏನೋ ಬರ್ತಾಯಿತ್ತು. ಅದನ್ನು ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ, ಆರ್ಡ್ರ್ ಆನ್ಲೈನಲ್ಲಿ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು, ಆ ನಂತರ ಅವರಿಗೆ ಆನ್ಲೈನಲ್ಲಿ ಆರ್ಡ್ರ್ ಬಂದ ಕೂಡಲೇ ನಾವು ತಿಳಿಸ್ತೇವೆ. ಸೊ ನಾವು ಏನೂ ಮುಟ್ಟುವುದಿಲ್ಲ, ಅವರೇ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಸೊ ಇನ್ನೊಂದು ಏನು ಅಂತ ಹೇಳಿದರೆ, ಅಮೆಝಾನ್ ಫ್ಲಿಪ್ಕಾರ್ಟ್ ನೀವು ಹೇಳಿದ್ರಲ್ಲ, ಸೊ ಇದು ಕೂಡ ನೀವು ಚೆಕ್ ಮಾಡ್ಬೋದು, www.swadeshimart.net ಅಂತ ಹೇಳುವ ವೆಬ್ಸೈಟ್. ಸೊ ಇದರಲ್ಲಿ ನಾವೇನು ಅಂತ ಹೇಳಿದರೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಈಗಾಗಲೇ ಬೆಳೆದಿದೆ ನಿಮ್ಗೆ ಗೊತ್ತು, ಬಹುಶಃ ಇದು ಪ್ರಾರಂಭ ಮಾಡಿ ಸಾಧಾರಣ 1 ಮಂತ್ ಆಗಿದೆ ಅಷ್ಟೇ. ಆದರೆ ಈ 1 ಮಂತಲ್ಲಿ ನಮಗೆ ಬಹಳ ಸಂತೋಷ ಏನು ಅಂತ ಹೇಳಿದರೆ, ಮುಂಬೈಯಿಂದ ಆರ್ಡ್ರ್ಗಳು ಬಂದಿದೆ, ಬೆಂಗಳೂರಿಂದ ಆರ್ಡ್ರ್ ಬಂದಿದೆ. ಬಹುಶಃ ಇದೇ ರೀತಿ ನಾವು ಸಸ್ಟೈನ್ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದರಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಪ್ರಾಡಕ್ಟ್ಗಳು ಜಾಸ್ತಿ ಆಗಿದೆ, ಮಾರ್ಕೆಟ್ ಕಡಿಮೆ ಆಗಿದೆ ಆ್ಯಕ್ಚುಲಿ. ಹಾಗಾಗಿ ನಾವು ಅದಕ್ಕೆ ಏನಾದರೂ ಒಂದು ಪರಿಹಾರ ನಿಜವಾಗಲೂ ಕೊಡಬೇಕಾಗಿದೆ. ಸೊ ಥ್ಯಾಂಕ್ ಯು ಸರ್. ಮುಂದೆ ನೆಕ್ಸ್ಟ್ ಕ್ವೆಶನ್. ರೈಸ್ ಯುವರ್ ಹ್ಯಾಂಡ್, ನಿಮ್ಮ ಕೈಯನ್ನು ಎತ್ತಿ ಹೇಳಿ, ಅಲ್ಲಿಗೆ ನಮ್ಮ ವಾಲಂಟಿಯರ್ ಬರ್ತಾರೆ. ಕೇಳಿ ಕೇಳಿ, ಕ್ವೆಶನ್ಸ್ ಕೇಳಿ. ಎನಿ ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲಿಷ್, ತುಳು, ಆದಿತ್ಯ ಕಲ್ಲೂರಾಯ ಸರ್ ಹೇಳ್ತಾರೆ ಹಸಿವಾಗ್ತಾ ಉಂಟು ಅವರಿಗೆ ಅಂತ, ಅಲ್ವಾ? ಹಸಿರಾದರೂ ಆಗದಿದ್ರು ನಾವು ಬಿಡೋದು 2 ಗಂಟೆಗೆ ನಿಮ್ಮನ್ನು, ಆಗಿರುವ ಕೇಳಲೇಬೇಕು ನೀವು. ಕೇಳಿ ಕೇಳಿ, ನೀವು ನೋಡಿ ಇಲ್ಲಿರುವಂಥ. ಎಸ್ ಸರ್ ಪ್ಲೀಸ್. ನಂದು ಒಂದು ಪ್ರಶ್ನೆ ಏನಂದರೆ, ನೀವು ಯಾವ ರೀತಿ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ ಅಂತ? ಅದು ಒಂದು ಕ್ವೆಶನ್ ಮೇಡಮ್. ಸ್ವದೇಶಿ ಸೊ ಮುಖ್ಯವಾಗಿ ಮಾರ್ಕೆಟಿಂಗ್ ವಿಷಯ ಬಂದಾಗ ನಮಗೆ ಮೊದಲನೇದಾಗಿ ಒಂದು ಫೈರ್ ಕೊಟ್ಟದ್ದು ಏನು ಅಂತ ಹೇಳಿದ್ರೆ, ಅದು ಸಂಸದ ತೇಜಸ್ವಿ ಸೂರ್ಯ ಅವರು ಇನಾಗ್ರೇಷನ್ ಮಾಡಿದ್ದು. ಸೊ ಅಲ್ಲಿಂದ ಶುರುವಾಯಿತು ನಮಗೆ. ಆವಾಗ ತೇಜಸ್ವಿ ಸೂರ್ಯ ಅವರು ಇನಾಗ್ರೇಷನ್ ಮಾಡಿದ ನಂತರ ನಮಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಸಾಧಾರಣ ಇತ್ತು. ನಂತರ ನಾವು ಏನು ಮಾಡಿದ್ವಿ, ಮಾರ್ಕೆಟಿಂಗಿಗೋಸ್ಕರ ಡಿಜಿಟಲ್ ಆಗಿ ಇವಾಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಮೊದಲನೇದಾಗಿ ಇದರಿಂದ ಸತ್ಯ ಹೇಳಬೇಕು ಅಂತಾದರೆ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದರೆ, ಇದು ಪ್ರಾರಂಭ ಮಾಡಿದ್ದೇ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ. ಯಾರು ಬೆಳೀತಾ ನಿಜವಾಗಿ ಯಾರು ತಯಾರಿ ಮಾಡ್ತಾರೆ ಉತ್ಪನ್ನವನ್ನು, ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಮಾಡಿದ್ದು. ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಬಂದಾಗ ಅದು ಸೋಷಲ್ ಮೀಡಿಯಾಗಳನ್ನೇ ಇವಾಗ ನಾವು ಬಳಸ್ತಾ ಇದ್ದೇವೆ. ಅದಾದ ನಂತರ ಪ್ರತಿಯೊಬ್ಬರನ್ನು ನಾವು ಹೇಗೆ ಅದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಡಿಫ್ರೆಂಟಾಗಿ ಅಂದರೆ
ಮೊದಲಿಗೆ ನಮ್ಮೂರಿನ ವಸ್ತುಗಳನ್ನು ಖರೀದಿಸಿ ಅಂತ ಹೇಳುವಂಥದ್ದು, ಅಥವಾ ಅವರ ಪರಿಚಯವನ್ನು ಅವರ ಶ್ರಮವನ್ನು ಹಾಕಿ ಅದನ್ನು ಮಾರ್ಕೆಟಿಂಗ್ ಒಂದು ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಅಲ್ಲಿ ಒಬ್ಬರಿದ್ದಾರೆ. ಮೇಡಮ್, ಪ್ರಶ್ನೆ ನಿಮಗೆ. ನೀವು ಪ್ರಥಮವಾಗಿ ಪ್ರಾರಂಭ ಮಾಡಿದವಾಗ ನಿಮಗೆ ರಿಸೋರ್ಸ್ ಮೀನ್ಸ್ ಯಾವ ಥರ ರಾ ಮೆಟೀರಿಯಲ್ನ ಕಲೆಕ್ಟ್ ಮಾಡಿದ್ರಿ, ಮತ್ತು ಅದೇ ಥರ ನಿಮಗೆ ಸೋರ್ಸ್ ಆಫ್ ಮ್ಯಾನ್ ಪವರ್ ಯಾವ ಥರ ನೀವು ಯುಟಿಲೈಸ್ ಮಾಡ್ಕೊಂಡ್ರಿ, ಮತ್ತು ಈಗ ನಿಮಗೆ ಮ್ಯಾನ್ ಪವರ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನು ಚಾಲೆಂಜಸ್ ಇರೋದೋ ಸ್ವಲ್ಪ ಹೇಳ್ಬೋದು. ಸೊ ನಾವು ಪ್ರಥಮವಾಗಿ ಶುರು ಮಾಡಿದಾಗ ಫಸ್ಟ್ ಮೇನ್ ಥಿಂಗ್ ಸೋರ್ಸಿಂಗ್ ವೇಸ್ಟ್ ಪ್ಲಾಸ್ಟಿಕ್. ಸೊ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾವೇ ಸೋರ್ಸಿಂಗ್ ಮಾಡುವ ಪ್ಲ್ಯಾನಲ್ಲಿದ್ವಿ. ಬಟ್ ಸೋರ್ಸಿಂಗ್ ಮಾಡುವ ಪ್ಲ್ಯಾನಲ್ಲಿರುವಾಗ ನಾವು ಅದರ ಪ್ರೊಸೀಜರ್ಸ್ ಹೇಗೆ ಮಾಡೋದು ಅಂತ ಅರ್ಥ ಮಾಡಿಕೊಂಡಾಗ ಗೊತ್ತಾದದ್ದೇನೆಂದರೆ ತುಂಬ ಕಷ್ಟದ ಕೆಲಸ. ಸೋರ್ಸಿಂಗ್ ವೇಸ್ಟ್ ಪ್ಲಾಸ್ಟಿಕ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ಹೀಗೆ ನಾವು ವೇಸ್ಟ್ ಪ್ಲಾಸ್ಟಿಕ್ ನೆಕ್ಸ್ಟ್ ನಮ್ಮ ತಲೆಗೆ ಬಂದದ್ದು ವೇಸ್ಟ್ ಪ್ಲಾಸ್ಟಿಕ್ ಸೋರ್ಸ್ ಮಾಡಿರುವವ್ರ ಹತ್ರದಿಂದ ನಾವು ತಗೊಳ್ಬೋದಾ ಅಂತ ಹೇಳಿ ಬಂದದ್ದು. ಸೊ ಹಾಗೆ ಹುಡುಕಿಕೊಂಡು ಹೋಗುವಾಗ ನಮಗೆ ಫಸ್ಟ್ ಕಾಂಟ್ಯಾಕ್ಟ್ ಆದದ್ದು ಮಂಗಳಾ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರು. ಸೊ ಅವರು ಆಲ್ರೆಡಿ ಕೆಲವು ಪಂಚಾಯತ್ಸಿಂದ ಮನೆ ಮನೆಗೆ ಹೋಗಿ ಪಂಚಾಯತ್ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಗಾಡಿಗಳಿದೆ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಆ ಕಸವನ್ನು ಸೆಗ್ರಿಗೇಟ್ ಮಾಡಿ ಅವರ ಒಂದು ಸೆಟಪ್ ಏನಿದೆ ಅಲ್ಲಿ ತಂದು ಮ್ಯಾನೇಜ್ಮೆಂಟ್ ಸೆಟಪ್ಪಲ್ಲಿ ಪ್ಲಾಸ್ಟಿಕ್ಸನ್ನು ಪ್ಲಾಸ್ಟಿಕ್ಸ್ ಅಂತ ಹೇಳಿದ ಕೂಡಲೇ ಒಂದೇ ರೀತಿಯಾದ ನಾವು ಕಸಕ್ಕೆ ಹಾಕುವಾಗ ನಮಗೆಲ್ಲ ಪ್ಲಾಸ್ಟಿಕ್ ಒಂದೇ. ಸೊ ನಮಗೆ ಯಾರು ರೀಸೈಕ್ಲರ್ಸಿಗೆ ಬರುವಾಗ ಪ್ಲಾಸ್ಟಿಕ್ ಬೇರೆ ಬೇರೆ ಥರದ್ದು ಎಮ್ ಎಲ್ ಪಿ ಆಗಿರ್ಬೋದು, ಪಿ ಪಿ ಆಗಿರ್ಬೋದು, ಎಲ್ ಡಿ ಪಿ ಇ ಆಗಿರ್ಬೋದು, ಎಚ್ ಡಿ ಪಿ ಇ ಆಗಿರ್ಬೋದು. ಈ ಸೆಗ್ರಿಗೇಷನ್ ಒಂದು ಕಷ್ಟದ ಟಾಸ್ಕ್. ಅದರಲ್ಲಿ ಇನ್ನೂ ಕಷ್ಟದ್ದು ಅಂತ ಹೇಳಿದರೆ ನಾವು ಪ್ಲಾಸ್ಟಿಕ್ ಬಿಸಾಡುವಾಗ ಮನೆಯಲ್ಲಿ ಏನೋ ಸಿಕ್ಕಿತ್ತು, ಪ್ಲಾಸ್ಟಿಕ್ಕಲ್ಲಿ ಒಂದು ಪದಾರ್ಥ ಇತ್ತು, ಊಟದ ಪದಾರ್ಥ ಏನೋ ಇತ್ತು, ತಿಂದೆವು, ಬಿಸಾಡಿದೆವು ಡಸ್ಟ್ಬಿನ್ನಿಗೆ. ಬಟ್ ಅದು ಬೇರೆ ಒಂದು ಊಟದ ಪದಾರ್ಥದೊಟ್ಟಿಗ ಇಲ್ಲ ಬೇರೆ ಲಿಕ್ವಿಡ್ ವೇಸ್ಟ್ ಒಟ್ಟಿಗೆ ಸೇರಿ ಕಂಟ್ಯಾಮಿನೇಟ್ ಆಗಿರ್ತದೆ, ಇಲ್ಲ ಬೇರೆ ವೇಸ್ಟ್ ಒಟ್ಟಿಗೆ ಕಂಟ್ಯಾಮಿನೇಟ್ ಆಗಿರ್ತದೆ. ಸೊ ಈ ಕಂಟ್ಯಾಮಿನೇಷನನ್ನು ನಾವು ಕ್ಲೀನ್ ಮಾಡಬೇಕು. ಸೊ ಹೀಗೆ ತುಂಬ ಥರದ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಚಾಲೆಂಜಸ್ ಇದು. ಸೊ ಇದು ನಾವು ಅದನ್ನು ಮಾಡಿದರೆ ಇದನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ನಾವು ಯೋಚನೆ ಮಾಡಿದ್ದು ಸೋರ್ಸ್ ಮಾಡುವವ್ರ ಹತ್ರ ವಿ ವಿಲ್ ಬೈ ಫ್ರಮ್ ದೆಮ್ ಅಂತ. ಸೊ ಹೀಗೆ ಮಾಡುವಾಗ ಸಿಕ್ಕಿದ್ದು ಮಂಗಳಾ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರು. ಅವರಲ್ಲಿಂದ ನಾವು ಈಗ ಕೆಲವು ರೀತಿಯ ಪ್ಲಾಸ್ಟಿಕ್ಸ್ಗಳನ್ನು ತಗೊಳ್ತಾ ಇದ್ದೇವೆ. ನಮ್ಮ ಕೆಲಸ ಸುಲಭ ಆಗಿದೆ. ಹಾಗೆ ಓಕೆ. ದಿನಕ್ಕೆ ಒಂದು ಎಷ್ಟು ಟೈಲ್ಸನ್ನು ನಿಮ್ಮ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡೋದು? ಈಗ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಅರೌಂಡ್ 300 ಟು ಅಂದರೆ ಒನ್ ಅಂದರೆ ಶಿಫ್ಟ್ ವೈಸ್ ಹೋಗೋದಾದರೆ ಒಂದು ಶಿಫ್ಟಲ್ಲಿ ಸಾಧಾರಣ ಒಂದು 350 ಟೈಲ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನ ಸಹ ಜಾಸ್ತಿ ಉಂಟು, ಮತ್ತು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ನಾವು ಶುರು ಮಾಡಿದ್ದು ಒಂದು 350 ಟೈಲ್ಸಿಂದ ಶುರು ಮಾಡಿದ್ದು. ಸರ್ ಕೇಳ್ತಾ ಇದ್ದಾರೆ, ವಾಟ್ ಇಸ್ ದ ಕಾಸ್ಟ್ ಅಂತ, ಎಷ್ಟು ಅಂತ? ಕಾಸ್ಟ್ ಇಸ್ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ವೆನ್ ಐ ವಾಸ್ ಸ್ಪೀಕಿಂಗ್, ಯಾ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಆರ್ ಕಮ್ಸ್ ವಿತ್ ಅ ಪ್ರೀಮಿಯಂ ಕಾಸ್ಟ್. ಸೊ ನಾವು ತುಂಬ ಪ್ರೀಮಿಯಂ ಇಡಲಿಲ್ಲ. ನಮ್ಮ ಕಾಸ್ಟ್ ನಾರ್ಮಲ್ ಟೈಲ್ಸ್ ನಮ್ಮ ಕ್ಲೇ ಟೈಲ್ಸ್ಗಿನ್ನ ಒಂದು 4-5 ರೂಪಾಯಿ ಡಿಫ್ರೆನ್ಸಲ್ಲಿ ಉಂಟು. ಸೊ ವಿ ಆರ್ ಕೀಪಿಂಗ್ 50 ರುಪೀಸ್ ಫಾರ್ ಮ್ಯಾಂಗ್ಳೂರ್ ಟೈಲ್ಸ್ ಆ್ಯಂಡ್ ಒನ್ ಮೋರ್ ಡಿಸೈನ್ ವಾಟ್ ವಿವ್ ಕೆಪ್ಟ್ ಇಸ್ ರೋಮನ್ ಡಿಸೈನ್. ಸೊ ಅದಕ್ಕೆ ಸಾಧಾರಣ 65 ರೂಪಾಯಿ ಇಟ್ಟಿದ್ದೇವೆ. ಬಟ್ ಇಲ್ಲಿ ಚಾಲೆಂಜ್ ಅಗೇನ್ ಇಸ್ ನಾವು ಪೇಂಟ್ ಮಾಡ್ತೇವೆ ನಮ್ಮ ಟೈಲ್ಸನ್ನು. ನಮ್ಮ ಟೈಲ್ಸ್ ಬರುವಾಗ ಹೀಗೆ ಕಲರ್ ಆಗಿರುವುದಿಲ್ಲ, ದೇ ಕಮ್ ಇನ್ ವೆರಿ ಗ್ರೇ ಬ್ಲ್ಯಾಕ್ ಕಲರ್. ಸೊ ಇದನ್ನು ನಾವು ಕಲರ್ ಮಾಡ್ತೇವೆ, ಪೇಂಟ್ ಮಾಡ್ತೇವೆ. ದಿಸ್ ವಿ ಹ್ಯಾವ್ ಅನ್ ಇಶ್ಯೂ ದೇರ್, ಪೇಂಟಿಂಗ್ ಇಸ್ ಕಾಸ್ಟಿಂಗ್ ಅಸ್ ಅ ಲಿಟ್ಲ್ ಮೋರ್ ಬಿಕಾಸ್ ನಾವು ಆ ಪೇಂಟನ್ನು ಅಷ್ಟು ಸಸ್ಟೈನಬಿಲಿಟಿ ಕೊಡಬೇಕಲ್ಲಿ ಆ ಪೇಂಟಲ್ಲಿ, ಇಟ್ ಶುಡೆಂಟ್ ವೇರ್ ಆಫ್. ಸೊ ಈ ಪ್ರಾಬ್ಲಮ್ ಇದ್ದ ಕಾರಣ ವಿ ಆರ್ ಯೂಸಿಂಗ್ ಅ ವೆರಿ ಪ್ರೀಮಿಯಂ ಪೇಂಟ್ ವಿಚ್ ಇಸ್ ಕಾಸ್ಟಿಂಗ್ ಅಸ್ ಅ ಬಿಟ್, ಬಟ್ ವಿ ಆರ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಓಕೆ, ಯೆಸ್ ಮ್ಯಾಮ್, ಥ್ಯಾಂಕ್ ಯು. ಮುಂದೆ ಸರ್, ಯೆಸ್.
ಇಲ್ಲ, ಡೆಫಿನೆಟ್ಲಿ ಸಫಿಷಿಯೆಂಟ್ ಇದೆ. ಅಂದರೆ ಯಾಕೆಂತ ಹೇಳಿದರೆ, ಆ್ಯಸ್ ಇಫ್ ನಾವು ಈಗ ನಮಗೆ ಪರ್ ಡೇ ಆಲ್ಮೋಸ್ಟ 2 tons ಆಫ್ ಪ್ಲಾಸ್ಟಿಕ್ಸ್ ನಾವು ಯೂಸ್ ಮಾಡ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ದ ಅದರ್ ಇಂಡಸ್ಟ್ರಿಯಲ್ ವೇಸ್ಟ್. ಸೊ ಈಗಿನ ಪ್ರೊಡಕ್ಷನಿಗೆ ಸಾಕಾಗ್ತಾ ಇದೆ, ಮುಂದೆ ನಾವು ಎಕ್ಸ್ಪ್ಯಾಂಡ್ ಮಾಡುವಾಗ, ಅಪ್ಗ್ರೇಡ್ ಮಾಡುವಾಗ ಸಾಕಾಗ್ತದೆ, ಯಾಕೆಂದರೆ ಅಷ್ಟು ಉಂಟು ನಮ್ಮಲ್ಲಿ ಪ್ಲಾಸ್ಟಿಕ್ ವೇಸ್ಟ್. ಹೌದು, ಉಮನ ಸರ್ ನಿಮ್ಮ ಮೈಕ್ ಆಫ್ ಇದೆ ಅನ್ಸುತ್ತೆ. ಓಕೆ ಓಕೆ. ಮಾಡಿದರೆ ಮುಂದೆ ನೀವು ಸ್ಕೇಲ್ ಅಪ್ ಮಾಡುವಾಗ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬಂದರೆ ನಿಮ್ಮ ಕೆಲಸ ಸಹ ಸುಲಭ ಆಗ್ಬೋದು, ಮತ್ತು ಈ ಸಮಾಜದಲ್ಲಿರುವ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬೋದು ಅಂತ ನಾನು ಅನಿಸಿದೆ. ಹೌದು. ಸೊ ಈ ಕ್ವೆಶನ್ ಖಾಲಿ ನಮ್ಮ ಜಸ್ಟ್ ನಮ್ಮ ಸ್ಕೇಲ್ ಅಪ್ಗೆ ಅಲ್ಲದೆ, ಇಟ್ ಈಸ್ ಮೋರ್ ಯೂಸ್ಫುಲ್ ಆ್ಯಕ್ಚುಲಿ ಫಾರ್ ದ ಕಾಮನರ್ಸ್, ಬಿಕಾಸ್ ಇದು ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಬರ್ತದೆ. ಈಗ ನಮ್ಮ ಇದರಲ್ಲಿ ಕೊಟ್ಟಿರ್ಬೋದು ವೇಸ್ಟ್ ಡ್ರೈ ಪ್ಲಾಸ್ಟಿಕ್ ಒಂದು ಡಸ್ಟ್ಬಿನ್ನಿಗೆ, ಮತ್ತು ವೆಟ್ ಡರ್ಟ್ ಒಂದು ಡಸ್ಟ್ಬಿನ್ನಿಗೆ ಹಾಕಬೇಕೇಳಿ ಉಂಟು. ತುಂಬ ಜನ ಅದನ್ನು ಫಾಲೋಸು ಮಾಡ್ತಾ ಇದ್ದಾರೆ. ಇದನ್ನು ಮೀರಿದ ಒಂದು ಸೆಗ್ರಿಗೇಷನ್ ಮನೆಯ ಲೆವೆಲಲ್ಲಾದರೆ, ಇಲ್ಲ ಅಪಾರ್ಟ್ಮೆಂಟ್ ಲೆವೆಲಲ್ಲಾದರೆ, ಒಂದು ಕಮ್ಯುನಿಟಿ ಲೆವೆಲಲ್ಲಾದರೆ ಒಳ್ಳೆಯದು ಏನಂತ ಹೇಳಿದರೆ, ನಮ್ಮ ಪ್ಲಾಸ್ಟಿಕ್ಸನ್ನು ರೀಸೈಕ್ಲೇಬಲ್, ಅಂದರೆ ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಗೊತ್ತಾಗಬೇಕು. ಈ ಪ್ಲಾಸ್ಟಿಕ್ ರೀಸೈಕಲ್ ಆಗ್ತದಾ ಇಲ್ವಾ, ಇಲ್ಲ ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಾ. ಸೊ ಈ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ಈ ಅವೇರ್ನೆಸ್ ಅಂದರೆ ಇದನ್ನೊಂದು ತಿಳ್ಕೊಂಡು ಅಂಥ ಪ್ಲಾಸ್ಟಿಕ್ಕನ್ನು ಒಂದು ರೀಸೈಕಲ್ ಬಿನ್ನಲ್ಲೇ ಹಾಕುವಂಥದ್ದು, ಮತ್ತು ನಮ್ಮ ವೇಸ್ಟನ್ನು ಸೆಪ್ರೇಟ್ ಮಾಡೋದು. ನಮ್ಮ ಫುಡ್ ಡೆಲಿವರೀಸ್ ಬರ್ತದೆ, ನಾವು ಝೊಮ್ಯಾಟೊ ಸ್ವಿಗ್ಗಿ ಮಾಡುವಾಗ ಊಟ ತಿಂದ ಮೇಲೆ ವೆರಿ ಕ್ಲೀನ್ಲಿ ಅದನ್ನು ತೊಳೆದು ಆ ಪ್ಲಾಸ್ಟಿಕ್ಕನ್ನು ನಾವು ಡಸ್ಟ್ಬಿನ್ಸಿಗೆ ಹಾಕುವಂಥದ್ದು, ತಿಂದ ಕೂಡಲೇ ಹಾಗೆ ಬಿಸಾಡದೆ ಅದನ್ನೊಂದು ಕ್ಲೀನ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕುವಂಥದ್ದು. ಇಂಥ ಒಂದು ಸೆಗ್ರಿಗೇಷನ್ ಲೆವೆಲ್ ಒಂದು ಮನೆಯ ಮಟ್ಟದಲ್ಲಿ ಅಂದರೆ ಪ್ರತಿಯೊಬ್ಬರು ಮಾಡಿದರೆ, ಸೊ ಎನಿ ಟೈಪ್ ಆಫ್ ಪ್ಲಾಸ್ಟಿಕ್, ಜಸ್ಟ್ ನಮಗೆ ಬೇಕಿರುವಂಥ ಪ್ಲಾಸ್ಟಿಕ್ ಅಲ್ಲ, ಎನಿ ಟೈಪ್ ಆಫ್ ಪ್ಲಾಸ್ಟಿಕ್ ಈಸ್ ಈಸಿ ಟು ಬಿ ಅವೈಲೇಬಲ್. ಮತ್ತು ಸೆಗ್ರಿಗೇಷನ್ ಸಹ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರಿಗೆ ಸೆಗ್ರಿಗೇಷನ್ ಸಹ ಈಸಿ ಆಗ್ತದೆ ಅಂತ. ಎಸ್, ಥ್ಯಾಂಕ್ ಯು ಮ್ಯಾಮ್. ಮುಂದೆ ಸರ್. ಓಕೆ ಓಕೆ, ಒಬ್ಬರಿದ್ದಾರೆ, ಅವ್ರ ನಂತರ ನಾನು ತಿಳಿಸಿ ಸರ್ ಹೇಳಿ. ಓಕೆ, ಲಾಸ್ಟ್ 2 ಪ್ರಶ್ನೆಗಳು, ಲಾಸ್ಟ್ 2 ಕ್ವೆಶನ್ಸ್. ನಮಸ್ಕಾರ. ಇವಾಗ ಫಸ್ಟ್ ಆಫ್ ಆಲ್ ಐ ಮಸ್ಟ್ ಥ್ಯಾಂಕ್ ರಾಮಕೃಷ್ಣ ಆಶ್ರಮ್ ಫಾರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್, ವಂಡರ್ಫುಲ್ ಇನ್ನೋವೇಟಿವ್ ಪ್ರೋಗ್ರಾಮ್. ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಭಿಷೇಕ್ ಆರ್ ಜೆ ಪ್ಲಸ್ ರಿಮೈನಿಂಗ್ ಟ್ರಿಯೋಸ್ ಬಡ್ಡಿಂಗ್ ಆಂಟರ್ಪ್ರಿನರ್ಸ್ ಫ್ರಮ್ ಬ್ಯಾಂಗ್ಳೂರ್, ಇಂಡ್ ಅಂಡ್ ಅವರ್ ಓನ್ ಬ್ಯಾಂಗ್ಳೂರ್, ಅವ್ರನ್ನೆಲ್ಲವರನ್ನು ಕೂಡ ನಾವು ಈ ಒಂದು ವೇದಿಕೆಯಲ್ಲಿ ನೋಡುವಾಗಿದೆ. ನಮಗೊಂದು ವಿ ಆರ್ ಸೀಯಿಂಗ್ ವಿವೇಕಾನಂದ ಇನ್ ಈಚ್ ಒನ್ ಆಫ್ ದೆಮ್, ಆ ರೀತಿಯಲ್ಲಿ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಇಲ್ಲಿರೋರು ಹೆಚ್ಚಿನ ಮಂದಿ ಸ್ಟೂಡೆಂಟ್ ಕಮ್ಯುನಿಟಿ, ಎಮ್ ಬಿ ಎಸ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಗ್ರ್ಯಾಜುಯೇಟ್ಸ್. ಇನ್ಫ್ಯಾಕ್ಟ್ ಅವರು ಜಾಸ್ತಿ ಕ್ವಶನ್ಸ್ ಕೇಳಬೇಕಿತ್ತು ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಡಾಕ್ಟರ್ ಮೇಡಮ್, ನೀವು ಹೇಳಿದಿರಿ ನಿಮ್ಮ ಸ್ಪೀಚಲ್ಲಿ, ವಿ ಹ್ಯಾವ್ ಟು ಫೇಸ್ ಚಾಲೆಂಜಸ್ ಇನ್ ಟರ್ಮ್ಸ್ ಆಫ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಆ್ಯಂಡ್ ಪೇಪರ್ ವರ್ಕ್ ಅಂತ, ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು. ಯಾಕಂದ್ರೆ ನಾನೊಬ್ಬ ರಿಟೈರ್ಡ್ ಬ್ಯಾಂಕರ್. ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂದರೆ ಲೈಸೆನ್ಸ್, ಪರ್ಮಿಷನ್ಸ್ ಫ್ರಮ್ ಯುವರ್ ಲೋಕಲ್ ಬಾಡೀಸ್, ಪಂಚಾಯತ್, ಮುನ್ಸಿಪಲ್ ಕಾರ್ಪೊರೇಷನ್ಸಲ್ಲಿ ಏನಾದರೂ ಹೊಸ ಬಿಸ್ನೆಸ್ ಯೂನಿಟ್ ಸ್ಟಾರ್ಟ್ ಮಾಡಬೇಕಿದ್ರೆ ನೀವು ಪರ್ಮಿಷನ್ ಕೇಳಬೇಕಾಗ್ತದೆ. ದೇರ್ ಆರ್ ಸೋ ಮೆನಿ ಅದರ್ ಫಾರ್ಮಾಲಿಟೀಸ್, ಮತ್ತು ಡಾಕ್ಯುಮೆಂಟೇಷನ್ ಮಾಡಬೇಕು, ಫೈನಾನ್ಸ್ ತಗೋಬೇಕು. ಸೊ ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಕಮ್ ಅಕ್ರಾಸ್ ಫಾರ್ ದೀಸ್ ಯಂಗರ್ ಸ್ಟೂಡೆಂಟ್ ಕಮ್ಯುನಿಟಿಗೆ? ಕೆಲವರು ಜಸ್ಟ್ ದೇ ಮೇ ಬಿ ಔಟ್ ಆಫ್ ಕಾಲೇಜಸ್, ದೇ ವಿಲ್ ಬಿ ಪಾಸಿಂಗ್ ಇನ್ ದಿ ನಿಯರ್ ಫ್ಯೂಚರ್, ಅವರಿಗೊಂದು ಏನಾದರೂ ಸಮ್ ಇನ್ಪುಟ್ಸ್ ನೀವು ಕೊಡ್ಬೋದು ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ದಿ ಚಾಲೆಂಜಸ್ ಯು ಫೇಸ್ಡ್ ಅಂತ ಮೈ ಕ್ವೆಶ್ಚನ್. ಥ್ಯಾಂಕ್ ಯು. So when we started this factory, first challenge was namma machines run madlikke namge bekadanta electricity. So we had we wanted a huge load of electricity. Idu almost 100 newtons ashtu electricity bekittu namge. And usually yava industrial area dalli kadime ishtu electricity power supply ಪರ್ಮಿಷನ್ ತಗೊಂಡಿರೋದು ಕಡಿಮೆ. ಸೊ ನಾವು ಈ ಪರ್ಮಿಷನ್ನಿಗೆ ಅಪ್ಲೈ ಮಾಡಬೇಕಿತ್ತು. ಆ್ಯಂಡ್ ವಿ ಈ ಪರ್ಮಿಷನ್ ಏನಿದೆ, ಇಟ್ ಟುಕ್ ಆಲ್ಮೋಸ್ಟ್ ದ ಪೇಪರ್ ವರ್ಕ್ಸ್ ಆಲ್ಮೋಸ್ಟ್ ಟುಕ್ ಅರೌಂಡ್ 6 months ಫಾರ್ ಅಸ್.
ಸೊ ಯಾಕೆ ಲೇಟ್ ಆಯಿತು, ಐ ಆಮ್ ಆಲ್ಸೋ ಅನ್ ಅವೇರ್ ಆಫ್ ಇಟ್. ದಟ್ ಇಸ್ ವೈ ಐ ಟೋಲ್ಡ್ ವೆನ್ ವಿ ಆರ್ ಅಪ್ ಟು ಸಚ್ ವರ್ಕ್ಸ್, ಒಂದು ಸಸ್ಟೈನಬಿಲಿಟಿ ಒಂದು ಕೆಲಸದಲ್ಲಿರುವಾಗ ಗೌರ್ಮೆಂಟ್ ಹ್ಯಾಸ್ ಟು ಲಿಟಲ್ ಸ್ಪೀಡ್ ಅಪ್ ಸಚ್ ಪ್ರಾಸೆಸಸ್. ಸೊ ದಟ್ ವಾಸ್ ಒನ್ ಇಶ್ಯೂ ವಿ ಫೇಸ್ಡ್. ಸೆಕೆಂಡ್ ವಾಸ್ ಪೊಲ್ಯೂಷನ್ ಬೋರ್ಡ್ ವೆನ್ ಇಟ್ ಕಮ್ಸ್ ಟು ಸಸ್ಟೈನಬಿಲಿಟಿ, ಎಸ್ಪೆಷಲಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಇನ್ವಾಲ್ವ್ಡ್ ಇದೆ ಅಂತ ಆದ ಕೂಡಲೇ ದರ್ ಆರ್ ಮಲ್ಟಿಪಲ್ ಝೋನ್ಸ್ ಇನ್ ಇಟ್. ಸೊ ವಿ ಹ್ಯಾವ್ ಟು ರೆಕಗ್ನೈಸ್ ಆರ್ ಝೋನ್, ಡಿಪೆಂಡಿಂಗ್ ಆನ್ ಎಲ್ಲೋ ಝೋನ್, ಆರೆಂಜ್ ಝೋನ್, ಸೊ ಗ್ರೀನ್ ಝೋನ್. ಸೊ ವಿ ಹ್ಯಾಡ್ ಟು ಬಿ ರೆಕಗ್ನೈಸ್ಡ್ ಆನ್ ವಿಚ್ ಝೋನ್ ವಿ ಎಕ್ಸಾಕ್ಟ್ಲಿ ಫಾಲ್. ಸೊ ವಿ ವರ್ ಆಲ್ಸೋ ಅನ್ಅವೇರ್ ಬಿಕಾಸ್ ವಿ ಹ್ಯಾಡ್ ಜಸ್ಟ್ ಎಂಟರ್ಡ್ ದ ಫೀಲ್ಡ್. ಸೊ ವಿ ವರ್ ರಿಲೈಯಿಂಗ್ ಆನ್ ನೋನ್ ಪರ್ಸನ್, ಐ ಮೀನ್ ನೋನ್ ರಿಸೋರ್ಸಸ್. ಅವರಿಗೆ ಸಹ ಗೊತ್ತಿಲ್ಲ ಇತ್ತು. ಸೊ ವಿ ವರ್ ಸ್ಟಕ್ ದೇರ್, ವಿ ವರ್ ಸ್ಟಕ್ ದೇರ್. ಸೊ ದಿಸ್ ಟುಕ್ ಅನದರ್ 6 months ಟು ಗೆಟ್ ಪರ್ಮಿಷನ್ ಫ್ರಮ್ ದ ಪೊಲ್ಯೂಷನ್ ಬೋರ್ಡ್. ಸೊ ಅಗೇನ್ ಹೀಗೆ ದೇರ್ ವರ್ ಲಾಟ್ ಆಫ್ ಪರ್ಮಿಷನ್ಸ್ ವಿ ಹ್ಯಾಡ್ ಟು ಗೆಟ್ ಸಿನ್ಸ್ ಇಟ್ಸ್ ಅನ್ ಸಸ್ಟೈನಬಲ್ ಫರ್ಮ್. ಸೊ ಪೊಲ್ಯೂಷನ್ ಬೋರ್ಡಿಂದ ಬೇಕಿತ್ತು, ವಾಟರ್ ಇನ್ವಾಲ್ವ್ಮೆಂಟ್ ಇದ್ದರೆ, ನಾವು ವಾಟರ್ ಯೂಸ್ ಮಾಡ್ತಾ ಇದ್ದರೆ, ಮತ್ತು ಸೀವೇಜ್ ಅವರಿಂದ ನಮಗೆ ಪರ್ಮಿಷನ್ ಬೇಕಿತ್ತು. ಸೊ ಇಟ್ ಡೆಂಟ್ ಆಲ್ ಕಮ್ ಅಂಡರ್ ಒನ್ ಪೇಪರ್ ವರ್ಕ್, ದೇ ವಿಟ್ ಡಿಫ್ರೆಂಟ್. ಒಂದನ್ನು ಮಾಡುವಾಗ ಇನ್ನೊಂದು ಗೊತ್ತಾಗ್ತಾ ಇತ್ತು. ಸೊ ವಿ ರಿಯಲೈಸ್ಡ್ ಓ ದೇರ್ ಇಸ್ ಒನ್ ಮೋರ್, ವಿ ಹ್ಯಾಡ್ ಟು ಡೂ ದ್ಯಾಟ್. ಸೊ ಅದನ್ನು ಮಾಡುವಾಗ ವಿ ರಿಯಲೈಸ್ ದೇರ್ ಇಸ್ ಒನ್ ಮೋರ್ ಪೇಪರ್ ವರ್ಕ್. ಸೊ ಇಷ್ಟೆಲ್ಲ ಮಾಡುವಾಗ ಇಟ್ ಆಲ್ಮೋಸ್ಟ್ ಟುಕ್ 1.5 years. ಸೊ ಪ್ರತಿಯೊಂದು ಪರ್ಮಿಷನ್ಗೆ ನಮಗೆ ಆಲ್ಮೋಸ್ಟ್ 6 months ಆಗಿದೆ. ಸೊ ದಟ್ ಇಸ್ ಇನ್ ಶಾರ್ಟ್ ಇಫ್ ಐ ಕ್ಯಾನ್ ಟೆಲ್. ಯೆಸ್, ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಒಂದು ಕ್ವೆಶನ್, ಅವರ್ ಸ್ಟೂಡೆಂಟ್ ಪ್ಲೀಸ್. ಇಬ್ಬರು ಇದ್ದಾರೆ, ಓಕೆ. ಅದ ನಂತರ ಒಬ್ಬರು ಇದ್ದಾರೆ, ಸ್ಟೂಡೆಂಟ್ ಆಗಿರೋದ್ರಿಂದ ಬಿಡ್ಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ, ಅಷ್ಟೇ ಸಂಕ್ಷಿಪ್ತವಾಗಿ ನಮ್ಮ ಪ್ಯಾನಲಿಸ್ಟ್ ಉತ್ತರವನ್ನು ಕೊಡ್ತಾರೆ. ಸರ್, ನಿಮ್ಮ ಪ್ರಶ್ನೆ ಯಾರಿಗೆ? ಮ್ಯಾಮ್ಗೆ. ಓಕೆ, ಹಲೋ. ಐಎಲ್ಸ್ಗೆ ಡಿಮ್ಯಾಂಡ್ ಇದೆ ಮ್ಯಾಮ್. ಮ್ಯಾಮ್, ನಿಮ್ಮದೀಗ ನ್ಯಾಚುರಲ್ ಅವರಿಗೆ ಈಗ ಎಂತ ಎಫೆಕ್ಟ್ ಇಲ್ವಾ ಇದರಲ್ಲಿ? ಪರಿಸರಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳೋದ? ಅದೇ ಅಂದ್ರೆ ಇವರೀಗ ಮಾಡ್ತಿದಾರಲ್ಲ ಟೈಲ್ಸ್, ಈಗ ನ್ಯಾಚುರಲ್ ಆಗಿ ಟೈಲ್ಸ್ ಮಾಡ್ತಾರಲ್ಲ ಫಸ್ಟ್ ಇಂದ. ಓಕೆ ಓಕೆ, ಆಲ್ರೆಡಿ ಇರುವಂತ ಗ್ರೇ ಟೈಲ್ಸ್ ಏನಿದೆ ಅದು ಪ್ರಾಬ್ಲಮ್ಸ್ ಆಗೋದಿಲ್ಲ ಇದರಿಂದ? ಅಂದ್ರೆ ಇವರದು ಪ್ರಾಡಕ್ಟ್ ಇದಾಗ್ತಿರ್ತದೆ. ಇಲ್ಲ, ಒಂದು ಅದನ್ನ ನಾನು ಒಂದು ಹೇಳಿ ಹೇಳ್ತೇನೆ ನೋಡಿ. ಮಂಗಳೂರಲ್ಲಿ ಒಂದು ಟೈಮಲ್ಲಿ 40-50 ಟೈಲ್ಸ್ ಫ್ಯಾಕ್ಟ್ರೀಸ್ ಇತ್ತು. ಈಗ ಇರುವಂಥದ್ದು ಬೆರಳೆಣಿಕೆಯ 3-4 ಟೈಲ್ಸ್ ಫ್ಯಾಕ್ಟ್ರಿಗಳು. ಆ ಇರುವಂಥ ಟೈಲ್ಸ್ ಫ್ಯಾಕ್ಟ್ರೀಸ್ಗಳಲ್ಲಿ ಕೂಡ ಇದನ್ನು ಟೈಲ್ಸನ್ನು ಮಾಡ್ತಾ ಇಲ್ಲ, ಬೇರೆ ಬೇರೆ ರೀತಿಯ ಪ್ರೊಡಕ್ಟನ್ನು ಮಾಡ್ತಾ ಇದ್ದಾರೆ. ಓಕೆ, ಇದೊಂದು ಕಾರಣಗಳು, ಬೇರೆ ಬೇರೆ ಕಾರಣಗಳಿಂದ ಮಣ್ಣಿನ ಲಭ್ಯತೆ ಕಡಿಮೆ ಇತ್ತು ಆ ಟೈಮಲ್ಲಿ. ಹಾಗೆ ನಾವು ಏನು ಹಂಚನ್ನು ತೆಗೆದು ಟೆರೆಸ್ ಮಾಡಿಬಿಟ್ವಿ ಎಲ್ಲ ಮನೆಗಳನ್ನು, ಎಲ್ಲ ಕಾರಣಗಳಿಂದಾಗಿ ಈಗಂತೂ ಹಂಚಿನ ಕಾರ್ಖಾನೆಗಳು ಇಲ್ಲ. ನೀವು ಮಂಗಳೂರಲ್ಲಿ ಹೋದರೂ ಕೂಡ, ಕಾಮನ್ವೆಲ್ತ್ ಟೈಲ್ಸ್ ಫ್ಯಾಕ್ಟ್ರಿ ಇರ್ಬೋದು, ಅಲ್ಬುಕರ್ಗ್ ಟೈಲ್ಸ್ ಫ್ಯಾಕ್ಟ್ರಿಗೆ ಹೋದರೂ ಕೂಡ ಅಲ್ಲಿ ಈಗ ಟೈಲ್ಸ್ ಏನು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಇದೇ ಪ್ರಶ್ನೆ ಅಂತ ಅನಿಸುತ್ತೆ ಅವರು ಕೇಳ್ತಿರೋದು. ನೀವು ಕೇಳ್ತಿರೋ ಅದೇ ಅಲ್ವಾ, ನಿಮ್ಮ ಈ ಟೈಲ್ಸಿಂದ ಆ ಟೈಲ್ಸಿನ ಏನು ಪ್ರಾಡಕ್ಟ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಅಲ್ವಾ? ಹೌದು ಹೌದು, ಅದೇ ಉತ್ತರ ಅಂತ ಅನಿಸುತ್ತೆ ನಿಮ್ದು ಅಲ್ವಾ. ಇದೊಂದು ಹೊಸ ಇನೋವೇಟಿವ್, ಅದರಿಂದ ಹೆಚ್ಚು ರೀತಿಯ ಮತ್ತೊಮ್ಮೆ ಟೈಲ್ಸ್ಗೆ ಈ ರೀತಿಯ ಟೈಲ್ಸ್ಗಾದರೂ ಜನರು ಬರಲಿ ಅನ್ನೋದು ಅವರೊಂದು ಆಶಾಭಾವನೆ ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಈಗ ಇತ್ತ ಟೈಲ್ಸ್ ಎಂತ ಆಗ್ತದೆ ಸರ್, ಈಗ ನ್ಯಾಚುರಲ್ ಆಗಿ ಟೈಲ್ಸ್ ಉಂಟಲ್ಲ, ಅಂದರೆ ಅದು ಬ್ರೋಕ್ ಆಗ್ತದೆ ಅದೆಲ್ಲ ಅಂದರೆ ಫ್ಯಾಕ್ಟ್ರಿಯಲ್ಲಿ ಇರೋದು ನೀವು ಹೇಳ್ತಿರೋ? ಹೌದು ನೋಡಿ, ಹೆಚ್ಚಿನ ಟೈಲ್ಸ್ ಫ್ಯಾಕ್ಟ್ರಿಗಳ ಟೈಲ್ಸ್ ಕೆಲವು ಕಡೆಯಲ್ಲಿ ಲ್ಯಾಂಡ್ ಫಿಲ್ಸಿಗೆ ಹೋಗಿಬಿಟ್ಟಿದೆ. ಓಕೆ, ಇದ್ದವರು ಟೈಲ್ಸ್ ಮನೆಯನ್ನು ತೆಗೆದು ಈಗ ಟೆರೆಸ್ ಮಾಡ್ತಿದ್ದಾರೆ ಫ್ಯಾಕ್ಟ್ರಿ. ಹಾಂ, ರಿಪ್ಲೇಸ್ಮೆಂಟ್ಗೆ ಟೈಲ್ಸ್ ಬೇಕು ಅಂತ ನೀವು ಹೇಳುತ್ತಾರೆ? ರಿಪ್ಲೇಸ್ಮೆಂಟ್ಗೆ ಬೇಕಾದಂತ. ಓಕೆ ಪ್ಲೀಸ್. ಅಲ್ಲ, ನಿಮ್ಮ ಕ್ವೆಶನ್ ನನಗೆ ಗೊತ್ತಾಗಲಿಲ್ಲ. ಈಗ ನ್ಯಾಚುರಲ್ ಟೈಲ್ಸ್, ಕ್ಲೇ ಟೈಲ್ಸ್ ಒಡೆದೋದ್ರೆ ಅದನ್ನು ಹೇಗೆ ರೀಪ್ಲೇಸ್ ಮಾಡ್ತಾರೆ ಹೇಳಿಯಾ, ಇಲ್ಲ ನಮ್ಮ ಟೈಲ್ಸ್ ಹೊಡೆದೋದ್ರೆ ಹೇಗೆ ರೀಪ್ಲೇಸ್ ಮಾಡ್ತಾರೆ ಹೇಳಿಯಾ? ಅವರ ಟೈಲ್ಸ್ ಹೊಡೆದೋದ್ರೆ ಹೇಗೆ ರೀಪ್ಲೇಸ್ ಮಾಡ್ತೀರಾ ಅಂತ ಅಂದರೆ, ನೀವೇ ನಿಮ್ಮ ಅಂಡರಲ್ಲಿ ಇದು ಮಾಡ್ತಾರಲ್ಲ, ಮಿಕ್ಸ್ ಮಾಡ್ಬೋದಾ ಅಂತ ಹೇಳಿ ಕೇಳುದಾ? ನೀವು ಮಾಡ್ಬೋದು, ವಿ ಕ್ಯಾನ್. ಯಾಕೆಂದರೆ ಸೇಮ್ ಡಿಸೈನ್ ಇಟ್ಟಿದ್ದೇವೆ, ಸೇಮ್ ಡೈಮೆನ್ಷನ್ಸ್ ಇಟ್ಟಿದ್ದೇವೆ, ಏನು ಪ್ರಾಬ್ಲಮ್ ಬರಲಿಕ್ಕಿಲ್ಲ, ಮಾಡ್ಬೋದು.
ಓಕೆ, ಒಳ್ಳೆ ವಿಷಯ. ಎಲ್ಲಿ ತೆಂಗಿನಕಾಯಿ ಬೀಳುತ್ತೆ ಆ ಜಾಗದಲ್ಲಿ ಒಡೆದು ಹಾಕಬೇಕು ಟೈಲ್ಸ್. ತೆಂಗಿನಕಾಯಿ ಬೀಳೋದಿಲ್ಲ ಆಗ ಒರಿಜಿನಲ್ ಟೈಲ್ಸ್, ಅದು ಸರಿ ಉತ್ತರ. ಓಕೆ, ಥ್ಯಾಂಕ್ ಯು. ಎಲ್ಲ ಕ್ವೆಶನ್ಸ್ ಆಯ್ತು ಅಂದ್ಕೊಳ್ಳಿ. ಕೊನೆ ಒಂದು ಕ್ವೆಶನ್ ಪ್ಲೀಸ್. ನಮ್ಮ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಪ್ಲೀಸ್. ನಮ್ಮ ಟೈಲ್ಸ್ ಹೊಡೆದ್ರೆ ಸಹ ನಮ್ಮ ಟೈಲ್ಸನ್ನು ನಾವೇ ರೀಪ್ಲೇಸ್ ಮಾಡ್ತೇವೆ, ಬಿಕಾಸ್ ಅದನ್ನು ಪುನಃ ನಾವೇ ರೀಸೈಕಲ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ಲೀಸ್. ಈ ಕ್ವೆಶನ್ ಬಂದು ಮ್ಯಾಮ್ಗೆ, ವಿತೌಟ್ ಪ್ಲಾಸ್ಟಿಕ್ ಇಲ್ಲದೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ಅಕಸ್ಮಾತ್ ಇವಾಗ ಗೌರ್ಮೆಂಟ್ ಹೇಳ್ತಾ ಇದೆ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಅಂತ, ಅಕಸ್ಮಾತ್ ಪ್ಲಾಸ್ಟಿಕ್ ಬ್ಯಾನ್ ಆದರೆ ನೀವು ಹೇಗೆ ಬಿಸ್ನೆಸ್ನ ಮುಂದೆ ಇಂಟ್ರೂವ್ ಮಾಡ್ತೀರಾ ಅಂತ? ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಲ್ರೆಡಿ ಬ್ಯಾನ್ ಆಗಿದೆ. ಮೋಸ್ಟ್ ಆಫ್ ದ ಪ್ಲೇಸಸ್ ಅವೇರ್ನೆಸ್ಸು ಬಂದಿದೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ತುಂಬ ಜನ ಆ ಪ್ರಾಕ್ಟೀಸಲ್ಲೂ ಇದ್ದಾರೆ, ಪ್ಲಾಸ್ಟಿಕ್ ತಗೊಳ್ಳೋದಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಅಂತ. ಬಟ್ ಇದೆಲ್ಲದನ್ನು ಬಿಟ್ಟು ನಮ್ಮಲ್ಲಿ ಏನೀಗ ವೇಸ್ಟ್ ಪ್ಲಾಸ್ಟಿಕ್ ಇದೆ, ಅವರು ಕೇಳಿದರು ಕ್ವೆಶನ್, ನಿಮಗೆ ಪ್ಲಾಸ್ಟಿಕ್ ಸಾಕಾಗುತ್ತಾ ಪ್ರತಿದಿನದ ಕನ್ಸಂಪ್ಷನ್ನಿಗೆ ಅಂತ. ವೇಸ್ಟ್ ಮ್ಯಾನೇಜ್ಮೆಂಟ್ ಅವರಿಗೆ ಗೊತ್ತಾಗ್ಬೋದು ಎಷ್ಟು ಪ್ಲಾಸ್ಟಿಕ್ ಇದೆ ಅಂತ, ಪ್ಲಾಸ್ಟಿಕ್ ವೇಸ್ಟ್ ಇದೆ ಅಂತ. ನಾವು ತೆಗೆದಷ್ಟು ಸಿಗುವಷ್ಟು ಪ್ಲಾಸ್ಟಿಕ್ ವೇಸ್ಟ್ ಇದೆ. ಮತ್ತು ಕಂಪ್ಲೀಟ್ ಪ್ಲಾಸ್ಟಿಕ್ ಬ್ಯಾನ್ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಗೊತ್ತಿಲ್ಲದಾಗೆ ನಾವು ಎಷ್ಟೋ ಪ್ಲಾಸ್ಟಿಕ್ಕಿಗೆ ಡಿಪೆಂಡ್ ಆಗಿದ್ದೇವೆ. ಆ್ಯಕ್ಚುಲಿ ಈ ಒಂದು ಟಾಪಿಕಲ್ಲಿ ನಾನು ಹೇಳಬೇಕು ಅಂತೇಳಿದರೆ, ಪ್ಲಾಸ್ಟಿಕ್ ಕಲ್ಪ್ರಿಟ್ ಅಲ್ಲ. ಪ್ಲಾಸ್ಟಿಕ್ ಈಸ್ ಅ ವೆರಿ ಗುಡ್ ಮಟೀರಿಯಲ್, ವೆರಿ ಗುಡ್ ಇನೋವೇಷನ್. ಕಲ್ಪ್ರಿಟ್ ನಾವು, ಆರ್ ಮಿಸ್ಯೂಸ್ ಲೆಡ್ ಅಸ್ ಟು ಪ್ಲಾಸ್ಟಿಕ್ ವೇಸ್ಟ್. ಸೊ ಪ್ಲಾಸ್ಟಿಕ್ ವೇಸ್ಟ್, ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು ನಮ್ಮಲ್ಲಿ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಉಂಟು. ಓಕೆ, ಎಸ್, ಥ್ಯಾಂಕ್ ಯು. ನೀವು ಹೇಳಿದಾಗೆ ಪ್ಲಾಸ್ಟಿಕ್ ಒಂದು ವೇಳೆ ಬ್ಯಾನ್ ಆದರೆ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ, ಅವರು ಕೂಡ ಸಂತೋಷ ಪಡ್ತಾರೆ, ಅದರಲ್ಲೇನು ಮಾತಿಲ್ಲ. ಬಟ್ ಅದು ಸಾಧ್ಯತೆಗಳು ಹೇಗಿದೆ ಅನ್ನೋದೇ ಪ್ರಶ್ನೆ. ಥ್ಯಾಂಕ್ ಯು ಮೂವರು ಪ್ಯಾನಲಿಸ್ಟ್ಗಳು ಕೂಡ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ಇವತ್ತಿನ ಇವತ್ತು ಮಂಡಿಸಿದ್ದಾರೆ. ಕ್ವೆಶನ್ಸ್ ಇನ್ನೂ ಕೂಡ ತಮ್ಮಲ್ಲಿ ಇರಬಹುದು. ಸೊ ನೋಡುವ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ಒಟ್ಟಿನಲ್ಲಿ ಮೂವರು ಕೂಡ ಒಂದು ಪ್ರಯತ್ನವನ್ನು ಮಾಡಿದವರು. ಅವ್ರು ಹೇಳಿದರು ಎಲ್ಲ ಕಡೆ ಸ್ಟ್ರಗಲ್ ಇದೆ, ಒಂದು ಸರ್ಟಿಫಿಕೇಟ್ ಏನಾದರೂ ಒಂದು ಪರ್ಮಿಷನ್ ಬೇಕು ಅಂತ ಹೇಳಿದರೆ 6 ತಿಂಗಳು ಓಡಬೇಕು ಅಂತ. ಈ ಎಲ್ಲ ವ್ಯವಸ್ಥೆಗಳ ಮಧ್ಯೆ ಎಲ್ಲವನ್ನು ದಾಟಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ. ಒಂದು ಒಳ್ಳೆ ಮಾತಿದೆ, ಈ ಪ್ರಯತ್ನ ಅನ್ನೋದು ಬೀಜದ ಹಾಗೆ ಅಂತೆ. ಅಟ್ಲೀಸ್ಟ್ ಬಿತ್ತಿ ಬಿಡಬೇಕು, ಒಂದಾ ಅದು ಬಿಡುವಾಗಿ ಬೆಳೆದು ಮರ ಆಗುತ್ತೆ, ಇಲ್ಲದಿದ್ದರೆ ಅಟ್ಲೀಸ್ಟ್ ಈ ಭೂಮಿಗೆ ಗೊಬ್ಬರ ಆದರೂ ಆಗುತ್ತೆ ಅನ್ನೋದನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರಯತ್ನಗಳು ಕೂಡ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನಿಗೆ ಇದರಿಂದ ಮೂವರು ಪ್ಯಾನಲಿಸ್ಟ್ಗಳಿಗೆ ಕೂಡ ವಂದನೆಯನ್ನು ಸಲ್ಲಿಸುವಂಥ ಸಮಯ. ಒಟ್ಟು ರಂಜನ್ ಬೆಳ್ಳರ್ಬಾಡಿ ಸರ್. ಬಿಕಮ್ ಸ್ವಾಮಿ ವಿವೇಕಾನಂದಾಸ್ ಮೆಸೆಂಜರ್. ಶೇರ್ ದ ವಿಡಿಯೋ ವಿತ್ 3 ಆಫ್ ಯೋರ್ ಫ್ರೆಂಡ್ಸ್.